காஞ்சனா நீனு பாரம்மா காஞ்சனா ಏನಂದ್ರೆ ನೀನು ಪಾರ್ಕ್ ಅಲ್ಲಿ ನಿಂತಿದ್ಯಾ ಈಗ ಫಾರ್ ಎಕ್ಸಾಂಪಲ್ ನಾನೇ ಆ ಹುಡುಗ ಅನ್ಕೋ ನಾವೇ ನಮ್ ಕಣ್ಣಾರೆ ನೋಡಿದೀವಿ ಅಷ್ಟು ದೂರದಿಂದ ಫಾಲೋ ಮಾಡ್ಕೊಂಡು ಬಂದಿದೀವಿ ಈಗ ಸುಳ್ಳು ಹೇಳ್ತೀರಾ ಅವಳನ್ನ ನಾವಿಬ್ರು ನೋಡಿದೀವಿ ಎಲ್ ಬಿಟ್ರಿ ಅವಳನ್ನ ಮೌ ತಲೆಗೆಲ್ಲ ಕೆಟ್ಟಾಯ್ತಾ ನಿಮ್ಗೆ ಬೆಳಗ್ಗೆಯಿಂದ ಗಿರಾಕಿ ಸಿಕ್ಕಿಲ್ಲ ಅಂತ ನಾನು ಸಾಯ್ತಾ ಇದ್ರೆ ಹೋಗ್ರಮ್ಮ ಸಹೋದರಿ ಎಲ್ಲಿ ಹೋಗ್ತಾ ಇದ್ದೀರಾ ನಾನು ಅವ್ರ ಹತ್ರ ಮಾತಾಡ್ಬೇಕು ಬಿಡಿ ಗುರುಗಳು ಧ್ಯಾನದಲ್ಲಿದ್ದಾನೆ ಬಿಡಿ ನಾನು ಅವ್ರ ಹತ್ರ ಮಾತಾಡ್ಬೇಕು ಬಿಡಿ ಎಲ್ಲ ಬಿಡಕ್ಕಾಗಲ್ಲ ಅವ್ರ ಧ್ಯಾನಕ್ಕೆ ಭಂಗ ಆಗುತ್ತೆ ನನ್ನನ್ನ ತಡೆಯೋದಕ್ಕೆ ನೀವ್ಯಾರು ನಾನು ಯಾರು ಗೊತ್ತಾ ನಾನು ಯಾರು ಗೊತ್ತಾ ನಾನು ಅವ್ರ ಮೊಮ್ಮಗಳು ಬಿಡಿ ಯಾಕೇನ ಏನಾಯ್ತು ಯಾಕಿಷ್ಟು ತಡಮಳದಲ್ಲಿದೀಯ ನಿನಗೆ ನಾವು ಹೇಳಿದ್ವಲ್ಲ ಮಂತ್ರ ಹೇಳ್ಕೊ ಅಂತ ಯಾಕೆ ಕೂರ್ಲಿಲ್ವಾ ನನ್ನ ಕೈನಲ್ಲಿ ಧ್ಯಾನ ಮಾಡೋದಕ್ಕೆ ಆಗ್ತಾ ಇಲ್ಲ ತಾತ ಮಂತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕೆ ಏನಾಯ್ತು ನನ್ನ ಮಂತ್ರ ಹೇಳೋದಕ್ಕೆ ಕೂತಾಗ ಆ ಕಾಂಚನ ನನ್ನ ಕಣ್ಣಿಗೆ ಕಾಣಿಸ್ಕೊತಾಳೆ ಅವಳೇ ನನ್ನ ಎದುರುಗಡೆ ಬಂದು ನಿಂತಾಗ ಆಗುತ್ತೆ ಬರಲಿ ಬಿಡು ಆದ್ರೆ ಅವಳು ಬಂದ್ರೆ ನನ್ನ ಧ್ಯಾನ ತಪ್ಪ ಹೋಗುತ್ತೆ ನನ್ನ ಕೆಣಕ್ತಾಳೆ ನನಗೆ ಮಂತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಏಕಾಗ್ರತೆ ಬರ್ತಾ ಇಲ್ಲ ಅವಳು ನನ್ನನ್ನ ತಳ್ಳಿದ್ದು ಪದೇ ಪದೇ ನೆನಪಿಗೆ ಬರ್ತಾ ಇದೆ ನಾನು ತಪ್ಪು ಮಾಡಿಬಿಟ್ಟೆ ತಾತ ನಾನು ತಪ್ಪು ಮಾಡಿಬಿಟ್ಟೆ ಏನು ಏನು ತಪ್ಪು ಮಾಡಿದೆ ನೀನು ಅವತ್ತ ಕಾಂಚನನ ದೇಹ ನನ್ನ ಕೈನಲ್ಲಿತ್ತು ಅವತ್ತೆ ಅವತ್ತೆ ಅವಳನ್ನ ಸುಟ್ಟು ಭಸ್ಮ ಮಾಡಬಹುದಿತ್ತು ಆದ್ರೆ ನಾನೇ ಯಾ ಮಾಡಿಬಿಟ್ಟೆ ತಾತಾ ನನಗೆ ನನ್ನ ಮೇಲೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ ಒಂದೆರಡು ಸಾರಿ ಹೀಗಾಗುತ್ತೆ ಹಾಗಂತ ಹಿಂದೆ ಸರಿಯೋದು ಸರಿಯಲ್ಲ ನೀನು ಮತ್ತೆ ಗಟ್ಟಿ ಮನಸ್ಸು ಮಾಡಿ ಧ್ಯಾನಕ್ಕೆ ಕೂತ್ಕೊ ಯಾವ ಕಾಂಚನನು ಏನು ಮಾಡೋದಕ್ಕಾಗೋದಿಲ್ಲ ಹೋಗು ತಾತಾ ಒಂದು ನಿಮಿಷ ಏನು ನಾನು ಸಾಧನೆ ಮಾಡೋ ಬದಲು ನಿಮಗೆ ಶಕ್ತಿ ಇದೆ ಅಲ್ವಾ ನಿಮಗೆ ಶಕ್ತಿ ಇದೆ ತಾನೆ ಅಷ್ಟು ಸಾಕು ತಾತ ಬನ್ನಿ ಹೋಗೋಣ ಆ ಕಾಂಚನನ ನೀವೇ ಎದುರಿಸಿ ಅವಳನ್ನ ಮುಗಿಸಿ ಬನ್ನಿ ತಾತ ಇನ್ನು ನನ್ನ ಕೈನಲ್ಲಿ ತಾಳ್ಮೆ ಇಲ್ಲ ತಾತ ಬನ್ನಿ ತಾತ ಬನ್ನಿ ಹೋಗೋಣ ಬನ್ನಿ ಇಲ್ಲ ಮಗು ಅದು ಹಾಗಾಗಲ್ಲ ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಇದೆಲ್ಲ ಹುಡುಗಾಟಿಕೆ ಅಲ್ಲ ಎಲ್ಲದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ ನಮಗೆ ಶಕ್ತಿ ಇದೆ ಅಂದ ಮಾತ್ರಕ್ಕೆ ನಾವು ಮೆರೆಯೋದಕ್ಕಾಗೋದಿಲ್ಲ ದೆವ್ವಕ್ಕಿರೋ ಶಕ್ತಿ ದೆವ್ವಕ್ಕೆ ದೈವಕ್ಕಿರೋ ಶಕ್ತಿ ದೈವಕ್ಕೆ
ಕಾಂಚನಾ, ಮಿಸ್ ಮಾಡ್ದೆ ಅವನ್ ಹಿಂದೆನೆ ಬಂದ್ನಲ್ಲ, ಇವಳು ಎಲ್ಲಿ ಮಾಯ ಆಗ್ಬಿಟ್ಲು? ನಾನು ಹೇಳಿಲ್ವಾ ಅವಳು ಸಾಮಾನ್ಯದವಳು ಅಲ್ಲ ಅಂತ? ನಮ್ಮನ್ನ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳು ಅವಳು. ಎಲ್ಲಿ ಹೋದ್ಲವಳು? ಕಾಂಚನಾ, ಅಲ್ಲಿ ನೋಡು. ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತಿದ್ದಾಳೆ. ನಾನು ಹೇಳಲಿಲ್ವಾ ಅವಳು ಒರಿಜಿನಲ್ ನಂದಿನಿ ಅಲ್ಲ ಅಂತ? ಅವಳು ಪಕ್ಕಾ ಕ್ರಿಮಿನಲ್, ಏನೋ ಕ್ರಿಮಿನಲ್ ಕೆಲಸ ಮಾಡಿರ್ತಾಳೆ, ಅದಕ್ಕೆ ಪೊಲೀಸ್ ಸ್ಟೇಷನ್ ಕರೆಸಿರ್ತಾರೆ. ಕರೆಕ್ಟ್ ಕರೆಕ್ಟ್. ಅದೇನು ಮಾಡಿದ್ದಾಳೆ ನೋಡೋಣ ಬಾ. ದೇವ್ರೆ, ಅಪರಾಧ ಎಲ್ಲ ಕಡಿಮೆ ಮಾಡು. ದಿನ ಬೆಳಗಾದ್ರೆ ಕೊಲೆ ರೇಪು ಕೇಸು ಅನ್ನೋದ್ರಲ್ಲೇ ಕಾಲ ಕಳೆದೋಗುತ್ತೆ. ಎಲ್ಲರನ್ನು ಕಾಪಾಡು. ಎಲ್ಲಿ ಅವಳು ಕಾಣಿಸ್ತಾನೆ ಇಲ್ಲ, ಒಳಗಡೆನೆ ಬಂದಲ್ಲ. ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಇವಳು ಸಾಮಾನ್ಯದವಳಲ್ಲ, ನೋಡಕ್ಕೆ ಒಳ್ಳೆ ಕಳ್ಳಿ ತರಾನೇ ಇದ್ದಾಳೆ. ಇಲ್ಲೆಲ್ಲೋ ಇರ್ತಾಳೆ, ಸರಿಯಾಗಿ ಹುಡುಕು. ಯಾರು ಬೇಕಿತ್ತು? ನಂದಿನಿ ಅಂತ. ನಂದಿನಿ ಯಾರು? ನನ್ನ ಓರ್ಗಿತ್ತೆ. ಏನಾಗ್ಬೇಕಾಯ್ತು? ಅವಳು ಕಾಣಿಸ್ತಾ ಇಲ್ಲ. ಓ, ಮಿಸ್ಸಿಂಗ್ ಕಂಪ್ಲೇಂಟಾ? ಹಲೋ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟಾ? ಬನ್ರಿ ಇಲ್ಲಿ. ಯಾರ್ರಿ ಮಿಸ್ಸಿಂಗು? ನನ್ನ ಓರ್ಗಿತ್ತಿ ಕಾಣಿಸ್ತಾ ಇಲ್ಲ. ಓರ್ಗಿತ್ತಿನಾ? ಏನು ಹೆಸರು? ನಂದಿನಿ ಅಂತ. ಸರಿ, ಏನಾಯಿತು, ಯಾವಾಗ ಮಿಸ್ ಆದರು ಅಂತ ಒಂದು ಡೀಟೇಲ್ ಆಗಿ ಬರೆದು ಕೊಡಿ. ಮಿಸ್ಸಿಂಗ್ ಕಂಪ್ಲೇಂಟಾ? ಸರ್, ಅದು ಕಾಣೆ ಆಗಿದ್ದಾರೆ ಅಂದರೆ ಕಾಣೆ ಆಗಿಲ್ಲ. ಏನ್ರಿ ನಿಮ್ಮದು, ನೀವು ನೋಡಿದ್ರೆ ಕಾಣಿಯಾಗಿದ್ದಾರೆ ಅಂತೀರಾ, ಇವ್ರು ನೋಡಿದ್ರೆ ಕಾಣಿಯಾಗಿಲ್ಲ ಅಂತಾರೆ, ಏನು ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ ಬಂದು? ಸರ್, ಅದು ನಾವು ಹೇಳ್ತಾ ಇರೋದು ಏನು ಅಂದರೆ, ಅವರು ಮನೆಯಿಂದ ಮಿಸ್ ಆಗಿಲ್ಲ, ಸ್ಟೇಷನ್ ಒಳಗೆ ಬಂದರು, ಆದರೆ ನಮಗಿಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಅದನ್ನೇ ನೆಟ್ ಹೇಳ್ಬೇಕು ತಾನೇ, ಒಳಗಡೆ ಬಂದರೆ ಇಲ್ಲೇ ಇರ್ತಾರೆ. ಎಲ್ಲಿ ಹೋಗ್ತಾರೆ, ಎಲ್ಲಿದ್ದಾರೆ ಇಲ್ಲಿ? ಅದೇ ಸರ್, ಗೊತ್ತಾಗ್ತಿಲ್ಲ. ಅವಳು ಒಳಗಡೆ ಬಂದ್ಲು, ಆದರೆ ಹೀಗೆಲ್ಲೂ ಕಾಣಿಸ್ತಾ ಇಲ್ಲ. ಕಾಂಚನಾ, ಅಲ್ಲಿ ನೋಡು. ಏನ್ರಿ ನಿಮ್ದು, ಅದು ಯಾರೋ ಕಾಣಿ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಕ್ ಬಂದ್ರಿ, ಆಮೇಲೆ ನೋಡಿದ್ರೆ ಇಲ್ಲಿ ಯಾರೋ ಒಳಗಡೆ ಬಂದ್ರು ಅಂತ ಇಲ್ಲಿ ಹುಡುಕ್ತಾ ಇದ್ದೀರಾ? ಏನ್ ತಮಾಷೆ ಮಾಡಕ್ ಬಂದಿದ್ದೀರಾ ಇಲ್ಲಿ? ಸರ್, ನಾವ್ಯಾಕೆ ನಿಮ್ ಟೈಮ್ ವೇಸ್ಟ್ ಮಾಡೋಣ? ಅವಳು ಒಳಗಡೆ ಬಂದ್ಲು, ನಾವೇ ನೋಡಿದೀವಿ. ನೀವೇ ನಮಗ್ ಸುಳ್ಳು ಹೇಳ್ತಿದ್ದೀರಾ ಅಷ್ಟೇ. ಈಗ ಮಾಡ್ತೇನೆ ನಿಮ್ಗೆ. ಏನ್ರಿ, ನಮ್ ಸ್ಟೇಷನ್ಗೆ ಬಂದ್ ಅವಾಜ್ ಹಾಕ್ತೀರಾ? ಸರ್, ನಾನು ಅವಾಜ್ ಹಾಕ್ತಾ ಇಲ್ಲ ಸರ್. ಏನ್ರಿ, ಪೊಲೀಸ್ ಸ್ಟೇಷನ್ ಬಂದು ನನ್ ಮೇಲೆ ಕೈ ಮಾಡ್ತೀರಾ ನೀವು? ಎಷ್ಟು ಕೋಪ ಇರ್ಬೇಕು ನಿಮ್ಗೆ? ಏ ದೇವ್ಯಾನಿ, ಅವ್ರಿಗೆ ಯಾಕೆ ಹೊಡೆದೆ? ಏನೇ ಆಗಿದೆ ನಿಮ್ಗೆ? ಇಲ್ಲ, ನಾ ಹೊಡೆದಿಲ್ಲ, ಯಾರೋ ನನ್ ಕೈ ಹಿಡಿದು ಹೊಡೆಸ್ದಾಗಾಯ್ತು. ಏನ್ ಹೊಡೆಯೋತನ ಹೊಡೆದ್ಬಿಟ್ಟು ನಾಟಕ ಮಾಡ್ತೀರಾ ಇವಾಗ? ಸರ್, ಸರ್, ಏನ್ರಿ ಅದು ಗಲಾಟೆ? ಸರ್ ನೋಡಿ ಸರ್, ನಮ್ ಮೇಲೆ ಕೈ ಮಾಡ್ತಾರ? ಏನು, ನಿಮ್ ಮೇಲೆ ಕೈ ಮಾಡಿದ್ರ? ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ ಪೊಲೀಸ್ ಮೇಲೆ ಕೈ ಮಾಡಿದ್ರ ಎಷ್ಟೇ ನಿಮಗೆ ಕೊಬ್ಬ? ಇಲ್ಲ ಸರ್, ಅದ್ ಹೇಗಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ. ಹೊತ್ತಿನಲ್ಲಿ ಹೊಡೆದ್ಬಿಟ್ರ ನೀವು? ಆ ಕೇಸ್ ಈ ಕೇಸ್ ಇಟ್ಕೊಂಡ್ ಗೆಡಿದ್ರೆ ಆಗ ಬುದ್ಧಿ ಬರುತ್ತೆ. ಸರ್,